ಯಾರ್ಯಾರಿಗೆ ಯಾವ್ಯಾವ ಹುಚ್ಚೋ ಅಭಿಮಾನ ಇರುತ್ತೋ ಗೊತ್ತಿಲ್ಲ ಈ ಇದ್ಯಾಕೋ ನಿಲ್ಲೋ ಲಕ್ಷಣಗಳಂತೂ ಕಾಣಿಸ್ತಾ ಇದೆ ದರ್ಶನ್ ಜೈಲಿಗೆ ಹೋಗಿದ್ರು ಕೂಡ ಕ್ರೇಜ್ ಕಡಿಮೆ ಆಗ್ತಿಲ್ಲ ಕ್ರೇಜ್ ಅಂತ ಹುಚ್ಚುತನ ಅಂತ ಕರಿತೀನಿ ಕೋಟೆನಾಡಿನಲ್ಲೂ ಕೂಡ ಆಟೋ ಹಿಂದೆ ಕೈದಿ ನಂಬರ್ ಆರು ಒಂದು ಸೊನ್ನೆ ಆರು ಅಂತ ಬರ ಬರ್ಸ್ಕೊಂಡಿದ್ದಾರೆ ಚಳ್ಳಕೆರೆ ಆಟೋ ಮೇಲೆ ಕೈದಿ ನಂಬರ್ ಅನ್ನ ಚಾಲಕ ಹಾಕ್ಸ್ಕೊಂಡಿದ್ದಾನೆ ಆಟೋ ಹಿಂದೆ ಭೂಪತಿ ಅಂತ ಬರ್ಸಿರೋ ಅವರಿಗೆ ಭೂಪತಿ ಅಂತ ಆದ್ರೂ ಏನಾದರೂ ಮಾಡಿಸ್ಕೊಳ್ಳಿ ಆ ಕೈದಿ ನಂಬರ್ ಹಾಕಿಕೊಳ್ಳೋದು ಇದೆಯಲ್ಲ ಈ ಈ ನಿಮ್ಮ ಮಾನಸಿಕತೆಯನ್ನು ತೋರಿಸುತ್ತೆ ನೀವು ಯಾವುದನ್ನು ಎನ್ಕರೇಜ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಯಾವುದನ್ನು ನೀವು ಒಪ್ಕೊಳ್ತಾ ಇದ್ದೀರಾ ಅಂತ ಹೇಳಿ ಜೈಲಿಗೆ ಹೋಗಿ ಬಂದವರಿಗೆ ಸೇಬು ಹಣ್ಣಿನ ಹಾರ ಹಾಕಿ ಮೆರವಣಿಗೆ ಮಾಡಿರೋದನ್ನ ನೋಡಿದೀವಿ ಬಾರಿಸ್ಕೊಂಡು ಎಲ್ಲ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಬಂದಿರೋದನ್ನ ಈಗ ನೀವು ಜೈಲಿಗೆ ಹೋದಾಗ ಕೈದಿ ನಂಬರನ್ನು ಹಾಕ್ಕೊಂಡು ಕೂಡ ಅವ್ರಿಗೆ ಇನ್ನೊಂದಿಷ್ಟು ಎನ್ಕರೇಜ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ನಿಮ್ಮ ನೆಚ್ಚಿನ ನಾಯಕನನ್ನ ನೀವು ಒಳ್ಳೇದು ಬಯಸ್ತಾ ಇಲ್ಲ ಕೆಟ್ಟದೇ ಬಯಸ್ತಾ ಇರೋದು ಅವ್ನು ಮಾಡೋ ಕೆಟ್ಟ ಕೆಲಸಗಳನ್ನು ಕೂಡ ನೀವು ಒಪ್ಪುವ ರೀತಿಯಲ್ಲಿನೇ ಹಾಕ್ಕೊಳ್ತಾ ಇದ್ದೀರಾ ಅವನೇನ್ ಮಾಡಿದ್ರು ನಡೆಯುತ್ತೆ ಅನ್ನೋ ಮನಸ್ಥಿತಿ ನಿಮ್ಮದು ಈ ಮನಸ್ಥಿತಿಗೆ ಹೋಗಬಾರ್ದು ನನ್ನ ಸಹೋದ್ಯೋಗಿ ಸಿದ್ದರಾಜು ನನ್ನ ಸಂಪರ್ಕದಲ್ಲಿದ್ದರೆ ಸಿದ್ದರಾಜು ಆ ಇದು ಆ ವ್ಯಕ್ತಿಯ ಮನಸ್ಥಿತಿಯನ್ನು ತೋರಿಸುತ್ತೆ ನಾವು ಯಾವುದನ್ನು ಒಪ್ಕೊಳ್ತಾ ಇದ್ದೀವಿ ಕೈದಿ ನಂಬರ್ ಹಾಕ್ಕೊಂಡು ಹಾಕೊಂಡು ನಾನು ಅದನ್ನೇ ಒಪ್ಕೊಳ್ತಾ ಇದ್ದೀನಿ ನನಗೆ ಓಕೆ ಇಂಥದ್ದು ಕೊಲೆ ಮಾಡಿದರೂ ಕೂಡ ನಾನು ಒಪ್ಕೊಳ್ತೀನಿ ಅಂತೇಳಿ ಇನ್ನು ಕೂಡ ಅವರು ವಿಚಾರಣಾಧೀನ ಕೈದಿ ಆಗಿದ್ದಾರೆ ಈ ಥರ ಆಗಿದ್ರು ಕೂಡ ನಾನು ಒಪ್ಕೊಳ್ತೀನಿ ಅನ್ನೋ ಮಾನಸಿಕತೆ ಇದ್ದಂಗಿದೆ ಈ ಚಾಲಕನಿಗೆ ಅಂತ ಖಂಡಿತವಾಗೂ ಅರುಣ್ ಏನಂದ್ರೆ ಏನು ಕೋಟೆನಾಡಲ್ಲಿ ಒಟ್ಟ ಓರ್ವ ಆಟೋ ಚಾಲಕ ಈ ರೀತಿ ಒಂದು ಹುಚ್ಚು ಅಭಿಮಾನ ತೋರಿರುವಂತದ್ದು ಯಾಕಂದ್ರೆ ಹಿಂದೆಲ್ಲ ಕೂಡ ಹಿರಿಯರು ನಮ್ಮ ಮಕ್ಕಳು ಒಳ್ಳೆ ಹೀರೋ ಆಗ್ಬೇಕು ಒಳ್ಳೆ ಕ್ರಿಕೆ ಕ್ರೀಡಾಪಟು ಆಗಬೇಕು ಎಂಬ ಉತ್ತಮ ಕನಸು ಕಾಣ್ತಿದೆ ಆದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಜೈಲಿಗೆ ಹೋದರೂ ಕೂಡ ದೊಡ್ಡ ಹೀರೋಗಳಂತ ಇವರಿಗೆ ಕಾಣ್ತಿರುವಂತದ್ದು ಯಾಕಂದ್ರೆ ಜೈಲಲ್ಲಿ ಇರುವಂತಹ ವಿಚಾರಣಾ ದಿನ ಕೈದಿ ಕೂಡ ಇವರಿಗೆ ಹೀರೋ ಆಗಿರುವಂತದ್ದು ಅದರಲ್ಲೂ ಏನು ಸಿಕ್ಸ್ ಒನ್ ಜೀರೋ ಸಿಕ್ಸ್ ಆತನ ನಂಬರ್ ಅನ್ನ ಈ ಒಂದು ಆಟೋ ಮೇಲೆ ಬರ್ಸೋ ಮುಖಾಂತರ ಹುಚ್ಚು ಅಭಿಮಾನ ಪ್ರದರ್ಶನ ಮಾಡ್ತಿರುವಂತದ್ದು ಕೆ ಎ ಸಿಕ್ಸ್ಟೀನ್ ಎ ಫಾರ್ಟಿ ನೈನ್ ನಲವತ್ತೊಂಬತ್ತು ಇಪ್ಪತ್ತೊಂದು ನಂಬರ್ನ ಆಟೋ ಚಾಲಕ ಈ ರೀತಿ ಒಂದು ಬರಹ ಬರ್ತಿರುವಂತದ್ದು ಹಿಂದೆ ಹಿಂಭಾಗದಲ್ಲಿ ಆ ಭೂಪತಿ ಅಂತ ಕೂಡ ಬರ್ತಿದ್ದಾರೆ ಹೀಗಾಗಿ ಕಡೆ ಈ ರೀತಿ ಉಚ್ಚ ಅಭಿಮಾನ ತೋರಿಸ್ಕಡೆ ಸಮಾಜ ತಪ್ಪಿದಾರ ಎಂಬ ಅನುಮಾನ ಕೂಡ ಮೂಡಿರುವಂತದ್ದು ಅರುಣ್ ಓಕೆ ಸಿದ್ದರಾಜು ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಸೊ ಇನ್ನೊಂದು ಕಡೆಗೆ ಆರೋಪಿ ಒನ್ ಆಗಿರುವಂತ ಪವಿತ್ರ ಗೌಡ ಸ್ನೇಹಿತೆ ಆಪ್ತೆ ಪರಮಾಪ್ತೆ ಗೆಳತಿ ಸಮತಾಗೆ ಈಗ ಸಂಕಷ್ಟ ಅಂತೆ ಶನಿವಾರ ಪವಿತ್ರ ಭೇಟಿ ಹಾಕ್ತಾರೆ ಅದಾದಂತ ಸೋಮವಾರ ದರ್ಶನ ಭೇಟಿ ಆಗ್ತಾಳೆ ಈ ಸಮೇತ ಅದಾದ ನಂತರ ಈಗ ಒಂದಿಷ್ಟು ಅನುಮಾನ ಬರಕ್ ಶುರುವಾಗತ್ತೆ ದೊಡ್ಡ ಅನುಮಾನನೆ ಬಹುದೊಡ್ಡ ಅನುಮಾನನೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಈಗ ಪೊಲೀಸರು ಕರೆಸಿದ್ದಾರೆ ಬಟ್ ಅವರು ಹೇಳ್ತಾ ಇರೋದು ನಾನು ಸೋಮವಾರ ಬರ್ತೀನಿ ಅಂತ ಟೈಮ್ ತಗೊಂಡಿದ್ದಾರೆ ಸೋಮವಾರ ಬರ್ತೀನಿ ಅಂತ ಸೊ ರೇಣುಕಾಸ್ವಾಮಿ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿರುವಂತಹ ಪ್ರಕರಣದಲ್ಲಿ ಈಗ ಆರೋಪಿ ಒನ್ ಆಗಿರುವಂತಹ ಪವಿತ್ರ ಗೌಡ ಅವರ ಆಪ್ತೆ ಗೆಳತಿ ಬಿಸ್ನೆಸ್ ಪಾರ್ಟ್ನರ್ ಅವರ ವ್ಯವಹಾರವನ್ನು ನೋಡ್ಕೊಳ್ತಾ ಇದ್ದಂಥವ್ರು ಯಾರೇ ಇದ್ರು ಸಮತ ಸೊ ಹಾಗಾಗಿ ಶನಿವಾರ ಪವಿತ್ರ ಅವ್ರನ್ನ ಭೇಟಿ ಆಗ್ಬಿಟ್ಟು ಸೋಮವಾರ ಹೋಗ್ಬಿಟ್ಟು ದರ್ಶನ್ ಅವ್ರನ್ನ ಭೇಟಿ ಆಗ್ತಾರೆ ಏನು ಅದು ಲಿಂಕು ಅದು ಅನುಮಾನ ಬರುತ್ತೆ ಪೊಲೀಸರಿಗೆ ಸೊ ಹಾಗಾಗಿ ನೋಟಿಸ್ ಕೊಟ್ಟು ಈಗ ವಿಚಾರಣೆಗೆ ಕರೆದಿದ್ದಾರೆ ಕೇವಲ ಹೋಗಿ ಭೇಟಿ ಆಗಿದ್ದಕ್ಕೆ ನೋಟಿಸ್ ಅಲ್ಲ ಅದು ಬೇರೆ ರೀತಿಯಲ್ಲಿದೆ ಹೇಗೆ ಅಂತಂದ್ರೆ ರೇಣುಕಾ ಸ್ವಾಮಿ ಕೊಲೆ ಬಳಿಕ ಪವಿತ್ರ ಸಮತ ಫೋನ್ ಸಂಭಾಷಣೆಯನ್ನ ಮಾಡ್ಕೊಳ್ತಾರೆ ಜೂನ್ ಎಂಟನೇ ತಾರೀಕಿಗೆ ರೇಣುಕಾ ಸ್ವಾಮಿಯ ಕೊಲೆ ಆಗುತ್ತೆ ಅದಾದ ನಂತರ ಇವರಿಬ್ಬರ ನಡುವೆ ಸಂಭಾಷಣೆ ಜಾಸ್ತಿ ಇರುತ್ತೆ ಕೊಲೆ ಮರುದಿನ ಆರ್ ಆರ್ ನಗರದ ಪವಿತ್ರ ನಿವಾಸಕ್ಕೆ ಸಮತಾ ಭೇಟಿಯನ್ನು ಕೊಟ್ಟಿರ್ತಾರೆ ಸೊ ಎಲ್ಲ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ ಸಮತ ಅನ್ನೋದು ಜೈಲಿನಲ್ಲಿ ಪವಿತ್ರ ಸಮತಾ ಭೇಟಿಯ ಬಗ್ಗೆ ಮಾಹಿತಿಯನ್ನು ಪೊಲೀಸರು ಸಂಗ್ರಹಿಸಿದ್ದಾರೆ ಏನಾಗಿದೆ ಏನಿಲ್ಲ ಅವ್ರು ಯಾಕೆ ಭೇಟಿಯಾದರು ಏನು ಮಾತುಕತೆ ಆಗಿದೆ ಅಂತ ಆರೋಪಿ ಒಂಬತ್ತು ಧನ್ರಾಜ್ ಏನಿದ್ದಾರೆ ಅವರಿಗೆ ಸಮತ ಹಣ ಕೊಟ್ಟಿರೋತ್ಪತ್ತಿಯಾಗಿದೆ ಗೂಗಲ್ ಅಥವಾ ಫೋನ್ಪೇಲೋ ಎಲ್ಲೋ ಟ್ರಾನ್ಸ್ಫರ್ ಮಾಡಿದ್ದಾರೆ ಸೊ ದರ್ಶನ್ ಪವಿತ್ರ ಜೊತೆಗೆ ನಿರಂತರ ಸಂಭಾಷಣೆ ಕಾಲ್ ರೆಕಾರ್ಡ್ ಕೂಡ ಮಾಹಿತಿ ಸಿಗ್ತಾ ಇದೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಪಡೆಯೋಕೆ ಈಗ ಸಮತಾಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಸೋಮವಾರ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಪೊಲೀಸರಿಗೆ ಸಮತಾ ಮನವಿಯನ್ನ ಮಾಡಿಕೊಂಡಿದ್ದಾರೆ ಹಾಗಾಗಿ ಈಗ ಸೋಮವಾರ ಬಂದು ವಿಚಾರಣೆಗೆ ಹಾಜರಾಗ್ತಾರೆ ಒಂದು ವೇಳೆ ಆ ವಿಚಾರಣೆಯಲ್ಲಿ ಇವರು ಕೊಡುವಂಥ ಮಾಹಿತಿಗಳು ಸಮಂಜಸ ಅನ್ನುವಂಥದ್ದಾದರೆ ಓಕೆ ಇಲ್ಲ ಅನ್ನೋದಾದರೆ ಅವರನ್ನು ಕೂಡ ಕಸ್ಟಡಿಗೆ ತೆಗೆದುಕೊಳ್ಳೋದರಲ್ಲೂ ಯಾವ ಅನುಮಾನವೂ ಕೂಡ ಇರೋದಿಲ್ಲ ನನ್ನ ಸಹೋದ್ಯೋಗಿ ನಾಗೇಶ್ ಈಗ ಕ್ರೈಮ್ ಬೀರೋ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ ನಾಗೇಶ್ ಒಂದು ವೇಳೆ ಸೋಮವಾರ ಇವರ ವಿಚಾರಣೆಗೆ ಹಾಜರಾಗಿ ಇವರು ಕೊಡುವಂತ ಉತ್ತರಗಳು ಸಮಂಜಸವಾಗಿಲ್ಲ ಅನ್ನುವಂಥದ್ದಾದ್ರೆ ಅನುಮಾನಗಳು ಬರಕ್ ಶುರುವಾದ್ರೆ ಇವರನ್ನು ಕೂಡ ಕಸ್ಟಡಿ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಸಾಧ್ಯತೆನೂ ಇರುತ್ತಾ ನಾಗೇಶ್ ಅರುಣ್ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬಂಧನವಾಗಿ ಜೈಲು ಸೇರಿರುವಂತಹ ಪವಿತ್ರ ಗೌಡ ಅವರ ಆಪ್ತೆಗೆ ಈಗ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ಎದುರಾಗುವ ಸಾಧ್ಯತೆಗದಿ ಇದ್ದಾವೆ ಅನ್ನುವಂಥ ಮಾಹಿತಿ ಪೊಲೀಸ್ ಮೂಲಗಳಿಂದ ಗೊತ್ತಾಗ್ತಿರುವಂಥದ್ದು ಈಗಾಗಲೇ ಸಮತಾ ಅವರಿಗೆ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದು ವಿಚಾರಣೆಗೆ ಬರುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಒಂದು ಕಡೆ ಆದರೆ ಅವರು ಕೂಡ ಈಗಾಗಲೇ ನೋಟಿಸ್ ಅನ್ನು ರಿಸೀವ್ ಮಾಡಿಕೊಂಡು ಸೋಮವಾರ ವಿಚಾರಣೆಗೆ ಹಾಜರಾಗುವುದಾಗಿ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು ಯಾಕೆ ಸಮತ ಅವರಿಗೆ ವಿಚಾರಣೆಗೆ ಕರೀತಿದ್ದಾರೆ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾಗಿ ಒಂದಷ್ಟು ಅಂಶಗಳನ್ನು ಪೊಲೀಸ್ ಮೂಲಗಳಿಂದ ಗೊತ್ತಾಗಿರುವಂಥದ್ದು ಸಮತ ಇದಾರಲ್ಲ ಎ ಒನ್ ಆರೋಪಿ ಪವಿತ್ರ ಗೌಡ ಅವರಿಗೆ ಅತ್ಯಾಪ್ತೆಯಾಗಿರುವಂಥದ್ದು ಜೊತೆಗೆ ಕೊಲೆ ರೇಣುಕಾಸ್ವಾಮಿ ಕೊಲೆಯ ಬಳಿಕ ಮಾರನೇ ದಿನ ಇವರು ಆರ್ ಆರ್ ನಗರದಲ್ಲಿರುವಂತ ಪವಿತ್ರ ಗೌಡ ಅವರ ಮನೆಗೆ ಹೋಗಿ ಭೇಟಿ ಮಾಡಿ ಮಾತುಕತೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಪೊಲೀಸರಿಗೆ ಮಾಹಿತಿ ಸಿಕ್ಕಿರುವಂಥದ್ದು ಅದರ ಜೊತೆಗೆ ಇತ್ತೀಚೆಗೆ ಜೈಲು ಸೇರಿರುವಂತ ದರ್ಶನ್ ಮತ್ತೆ ಪವಿತ್ರ ಗೌಡ ಅವರನ್ನ ಈ ಸಮತ ಅವರು ಭೇಟಿ ಮಾಡಿ ಒಂದಷ್ಟು ವಿಚಾರಗಳನ್ನು ಮಾತನಾಡಿದ್ದಾರೆ ಅನ್ನುವಂಥದ್ದು ಬಗ್ಗೆ ಕೂಡ ಪೊಲೀಸರು ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕಿಕೊಂಡಿರುವಂಥದ್ದು ಈ ಎಲ್ಲ ಕಾರಣಗಳನ್ನು ಇಟ್ಕೊಂಡು ಸಮತ ಅವರಿಗೆ ನೋಟಿಸನ್ನು ಕೊಟ್ಟಿರುವಂಥ ಪೊಲೀಸರು ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವಂತೆ ಸೂಚನೆಯನ್ನು ಕೊಡುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು ಈಗಾಗಲೇ ಆರೋಪಿ ಸ್ಥಾನದಲ್ಲಿರುವಂಥ ಪವಿತ್ರ ಗೌಡ ಅವರ ನಿರಂತರ ಸಂಪರ್ಕದಲ್ಲಿರುವಂಥ ಸಮತ ಅವರಿಗೆ ನೋಟಿಸ್ ಕೊಟ್ಟಿದ್ದು ವಿಚಾರಣೆಗೆ ಹಾಜರಾದ ಬಳಿಕ ಪೊಲೀಸರು ಕೇಳುವ ಸಮರ್ಪಕವಾದ ಉತ್ತರ ಕೊಡದೆ ಹೋದ್ರೆ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂತದ್ದು ಅರುಣ್ ಓಕೆ ನಾಗೇಶ್ ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ ನಿಮ್ಮ ಹತ್ರ ಮತ್ತಷ್ಟು ಮಾಹಿತಿಯನ್ನು ಕೂಡ ಪಡ್ಕೊಳ್ತೀನಿ